ಅಧಿಕಾರಕ್ಕೆ ಬರ್ತೀವಿ ಬಿ ಕೇರ್ಫುಲ್ ಇನ್ನೆರಡು ವರ್ಷ ಅಷ್ಟೇ ಅದಕ್ಕಿಂತ ಮುಂಚೆನೆ ಬಿದ್ದೋದ್ರೆ ಬಿದ್ದೋ ಬಿಡ್ಬೋದು ಹೇಳಕ್ ಬರಲ್ಲ ಇವತ್ತು ಕರ್ನಾಟಕದಲ್ಲಿ ಇರತಕ್ಕಂತದ್ದು ಅನೈತಿಕ ಸರ್ಕಾರ ಜನರ ಆಶೀರ್ವಾದ ಪಡ್ಕೊಂಡು ಬಂದಿರತಕ್ಕಂತ ಸರ್ಕಾರ ಅಲ್ಲ ಕಾಂಗ್ರೆಸ್ನ 13 ಜನ ಬಿಜೆಪಿಯ 4 ಜನ ನಮ್ಮದು 14 ಜನ ಬಿಜೆಪಿ 3 ಜನ ಅಲ್ಲ ಜೆಡಿಎಸ್ನ 3 ಜನ 17 ಜನ ತಕೊಂಡು ಯಡಿಯೂರಪ್ಪ ದುಡ್ಡು ಕೊಟ್ಟು ಕೋಟಿ ಗಟ್ಟಲೆ ದುಡ್ಡು ಕೊಟ್ಟು ಏನು ಯಡಿಯೂರಪ್ಪನ ಸ್ವಂತ ದುಡ್ಡು ನೀವು ಅದನ್ನ ತಡೆಯಬೇಕಾಗಿತ್ತು ನಿಮಗೆ ಏನಾದರೂ ಕಾನೂನು ಬಗ್ಗೆ ಗೌರವ ಇದ್ದಿದ್ರೆ ನಿಮಗೆ ಏನಾದರೂ ಆತ್ಮಸಾಕ್ಷಿ ಇದ್ದಿದ್ರೆ ಅದನ್ನ ತಡೆಯಬೇಕಾಗಿತ್ತು ಕೋಟಿ ಗಟ್ಟಲೆ ಲೂಟಿ ಬಂದು ಇಲ್ಲಿ ಆಸ್ತಿ ಮಾಡಿದರಲ್ಲ ಅವರ ಮೇಲೆ ಏನ್ರಿ ಕ್ರಮ ತಕೊಂಡಿದ್ದೀರಿ ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್ ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್ ಏನ್ ಸತ್ಯ ಹರಿಶ್ಚಂದ್ರಗಳ ಇವರು ಸತ್ಯ ಹರಿಶ್ಚಂದ್ರರ ಕಣ್ಣಾರೆ ಕಣ್ಣೆದುರಿಗೆ ನೋಡ್ತಾ ಇದ್ದೀರಿ ದಯಮಾಡಿ ಕೆಲಸ ಮಾಡಕ್ಕೆ ಹೋಗಬೇಡಿ ನಿಮಗೆ ಸರ್ಕಾರ ಸಂಬಳ ಕೊಡ್ತಕ್ಕಂತದ್ದು ಸರ್ಕಾರವೇ ಹೊರತು ಯಡಿಯೂರಪ್ಪನವರ ಮನೆಯಿಂದ ಅಲ್ಲ ಈಶ್ವರಪ್ಪನವರ ಮನೆಯಿಂದ ಅಲ್ಲ ಬಿಜೆಪಿಯಿಂದ ಅಲ್ಲ ಅಂತಕಂತದನ್ನ ತಿಳ್ಕಬೇಕಾಗುತ್ತದೆ ಜನರ ತೆರಿಗೆ ಹಣ ಜನರ ತೆರಿಗೆ ಹಣ ನೀವು ಸಂಬಳ ಪಡೆಕೊಳ್ಳತಕ್ಕಂತದ್ದು ಗಿಂಬಳ ಬೇರೆ ಇದೆ ನಿಮಗೆ ಅದನ್ನ ನಾವು ಇವತ್ತು ಅಂತಿಮವಾಗಿ ನಿಮಗೆ ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಅವರು ಬೀದಿ ಇಳಿದ್ರೆ ಯಾವ ಪೊಲೀಸ್ನವರು ಕೂಡ ಅವರನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕಂತದನ್ನ ಹೇಳಲಿಕ್ಕೆ ಬಯಸ್ತೇನೆ ಯಡೂರಪ್ಪ ಈಶ್ವರಪ್ಪ ನಿಮಗೆ ಅಧಿಕಾರದ ಮದ ಅಧಿಕಾರದ ಮದ ಎಷ್ಟು ದಿನ ಇರ್ತೀರಿ ಎಷ್ಟು ದಿನ ಇರ್ತೀರಿ ನಾವು ಬಂದಾಗ ಇಂತ ನೀಚ ಕೆಲಸ ಮಾಡಲ್ಲ ಪೊಲೀಸ್ನವರನ್ನ ಬಳಸಿಕೊಳ್ಳತಕ್ಕಂತ ಕೆಲಸ ಮಾಡಲ್ಲ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ 5 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಪೊಲೀಸ್ನವರನ್ನ ಬಳಸಿಕೊಳ್ಳತಕ್ಕಂತ ನಿದರ್ಶನ ಇಲ್ಲ ಅಂತಕಂತದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ 5 ವರ್ಷದಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಪೊಲೀಸ್ನವರನ್ನ ಬಳಸಿಕೊಂಡಿಲ್ಲ 307 ಕೇಸ್ ಆಗ್ತೀರಾ ಇನ್ನೊಂದು ಸರ್ ಓದ್ಕೊಳ್ಳ್ರಿ 307 ಅಂದ್ರೆ ಏನು ಅಂತ ಡೆಫಿನೇಷನ್ ಇನ್ನೊಂದು ಸರಿ ಓದ್ಕೊಳ್ಳಿ ವಾಟ್ ಆರ್ ದಿ ಇಂಗ್ರೀಡಿಯಂಟ್ಸ್ ಆಫ್ 307